ಹೆಲೋ ನನ್ನ ಕುಟುಂಬದವರೇ, ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಚಿಕನ್ ಸುಕ್ಕ. ತುಂಬಾ ಈಸಿ ಹಾಗೂ ಸಿಂಪಲ್ ವೇಯಲ್ಲಿ ಮಂಗಳೂರಲ್ಲಿ ಹೆಚ್ಚಾಗಿ ಹಿಂದೂಸ್ಗಳು ಅವರ ಯಾವುದೇ ಫಂಕ್ಷನಲ್ಲಿ ಸುಕ್ಕ ಇಲ್ಲದೆ ಅವರ ಯಾವುದೇ ಫಂಕ್ಷನ್ ನಡೆಯಲ್ಲ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹೆಚ್ಚಾಗಿ ಬಾಯ್ಲರ್ ಕೋಳಿಗಿಂತಲೂ ನಾವು ನಾಟಿ ಕೋಳಿ ಅಥವಾ ಟೈಸನ್ ಕೋಳಿ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಇವತ್ತು ನಿಮಗೆ ಇಲ್ಲಿ ಬಾಯ್ಲರ್ ಕೋಳಿಯಲ್ಲೇ ತುಂಬ ಈಸಿ ವೇಯಲ್ಲಿ ಯಾವ ಥರ ಮಾಡೋದಂತ ಹೇಳಿ, ಹಾಗೂ ಸಿಂಪಲ್ ಅದೇ ರೀತಿ ಟೇಸ್ಟ್ ಬರುತ್ತೆ, ಹಿಂದೂಸ್ ಅವರು ಯಾವ ರೀತಿ ಮಾಡ್ತಾರೆ ನೋಡಿ ಅದೇ ರೀತಿ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮಗೆ ಈಸಿ ವೇಯಲ್ಲಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಓಕೆ ಬನ್ನಿ, ಏನೆಲ್ಲ ಬೇಕು ಅಂತ ನೋಡೋಣ. ಫಸ್ಟ್ ಗ್ರೈಂಡ್ ಮಾಡೋಣ. ಇಲ್ಲಿ ನಾನು ಸಣ್ಣ ಮಿಕ್ಸಿಯಲ್ಲಿ ಸಣ್ಣ ಜಾರಲ್ಲಿ ತೊಗೊಂಡಿದ್ದೀನಿ ಮಸಾಲ ಹುಡಿ ಮಾಡಲಿಕ್ಕೆ. ಮಸಾಲ ಹುಡಿ ಆದಮೇಲೆ ನಾನು ನೋಡಿ ಒಂದು ಫುಲ್ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಇದನ್ನೀಗ ಆ ಮಸಾಲಕ್ಕೆ ಫುಲ್ ಹುಡಿ ಆದಮೇಲೆ, ಈ ಮಸಾಲ ಹುಡಿ ಆದಮೇಲೆ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು, ಫುಲ್ ಒಂದು ಬೆಳ್ಳುಳ್ಳಿ. ಹಾಗೂ ಇದನ್ನು ಜಸ್ಟ್ ನಾವು ಗ್ರೈಂಡ್ ಮಾಡಲಿಕ್ಕಿಲ್ಲ, ತುಂಬ ಸ್ವಲ್ಪ ಒಂದು ರೌಂಡ್ ತಿರುಗಿಸ್ಲಿಕ್ಕೆ ಅಷ್ಟೇ ನೋಡಿ. ಈ ರೀತಿ ಫುಲ್ ಗ್ರೈಂಡ್ ಮಾಡಲಿಕ್ಕಿಲ್ಲ ಬೆಳ್ಳುಳ್ಳಿಯಲ್ಲಿ, ಒಂದು ರೌಂಡ್ ತಿರುಗಿಸ್ಲಿಕ್ಕೆ ಅಷ್ಟೇ. ಇವಾಗ ಇದಕ್ಕೆ ತುಪ್ಪ ಮೇನ್ ಆಗಿ ಬೇಕು, ತುಪ್ಪ. ನಾನಿಲ್ಲಿ ತುಪ್ಪ ತಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ, ಆವಾಗಲೇ ಚೆನ್ನಾಗಾಗೋದು ಸುಕ್ಕ. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇಲ್ಲಿ, ನೋಡ್ಬೋದು ನೀವು. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ, ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ.
ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಹಾಗೂ ಸ್ವಲ್ಪ ಟರ್ಮರಿಕ್ ಪೌಡರ್ ಅರಶಿನ ಇಷ್ಟ ಆದರೆ ನೀವು ಏನು ಮಾಡಬೇಕು ಅಂತ ನಿಮಗೆ ಗೊತ್ತು. ಆದರೂ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅಲ್ಲಿ ಲೈಕ್ ಬಟನ್ ಉಂಟು, ಅದನ್ನು ಪ್ರೆಸ್ ಮಾಡಿ. ಹಾಗೂ ಯಾರು ಇನ್ನೂ ಸಹ ನನ್ನ ಚಾನಲ್ಗೆ ಇಷ್ಟೆಲ್ಲ ನೋಡಿದ ಮೇಲೂ ಇನ್ನೂ ಸಹ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ದಯವಿಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಉಂಟು, ಅದನ್ನು ಪ್ರೆಸ್ ಮಾಡಿ. ಹಾಗೂ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಸಹ ಪ್ರೆಸ್ ಮಾಡಿ. ಯಾಕೆಂದರೆ ನನ್ನ ನೋಟಿಫಿಕೇಷನ್ ಎಲ್ಲರಿಗೆ ಬರುತ್ತೆ, ಕೆಲವೊಮ್ಮೆ ನೋಟಿಫಿಕೇಷನ್ ಬರಲ್ಲ ಅಂತ ಹೇಳ್ತೀರಾ ನೀವು. ಹಾಗಾಗಿ ನಾನು ಹೇಳ್ತಾ ಇರೋದು, ಅಲ್ಲಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ನಿಮಗೆ ಖಂಡಿತವಾಗಲೂ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಹೋಗ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.